ಮೋದಿ ಅವರು ಬಿಜೆಪಿ ಎಲ್ಲ ಉತ್ತರ ಭಾರತ ಉತ್ತರ ಭಾರತದ ಎಲ್ಲ ಮಹಾನ್ ದಿಗ್ಗಜರು ಕರ್ನಾಟಕವನ್ನು ನೆನೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ. ದೆಹಲಿಯ ಕಾಂಗ್ರೆಸ್ನ ನಾಯಕರು ಸಹ ಇಲ್ಲೇ ಹೆಬ್ಬಿಡ್ಬಿಟ್ಟಿದ್ದಾರೆ. ಎಲ್ಲರಿಗೂ ಈಗ ಕರ್ನಾಟಕದ ಬಗ್ಗೆನೇ ಆತ್ಮೀಯತೆ ಬಂದಿದೆ. ಅಟ್ಲೀಸ್ಟ್ ಈಗಲಾದರೂ ಅವರೆಲ್ಲ ಬರ್ಲಿಕ್ಕೆ ಪ್ರಾರಂಭ ಮಾಡಿರೋದಕ್ಕೆ ಅವ್ರಿಗೆಲ್ಲ ಅಭಿನಂದಿಸೋಣ. ಸರ್, ಎಸ್ಪೆಷಲಿ ಈಗ ಮೋದಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇಲಿಂದ ಬೆಲೆ ಬರ್ತಂತ ಖರ್ಗೆ ಅವರು ಮಾತಾಡಿರುವಂತ ಇರಬಹುದು. ಈಗ ಜನರಿಗೋಸ್ಕರ ನಾನು ಸರ್ಪ ಕೂಡ ಆಗಕ್ಕೆ ಸಿದ್ಧ ಅನ್ನೋ ಒಂದು ಡೈಲಾಗ್ ಹೊಡೆದಿದ್ದಾರೆ ಸರ್. ನೀವು ಯಾರು? ಮೋದಿ ಅವರು ಸರ್. ಯಾವ ಸರ್ಪ? ಅವರಿಗೆ ವಿಶೇಷ ಸರ್ಪ ಅಂತ ಏನು ಖರ್ಗೆ ಕರೆದರಲ್ಲ, ನಾ ಜನರ ಒಳಿತಿಗಾಗಿ ನಾನು ಸರ್ಪ ಆಗಿ ಅವ್ರ ರಕ್ಷಣೆ ಮಾಡೋಕೆ ಸಿದ್ಧ. ಸರ್ಪ ಅವ್ರ ಆಗದಾದ ಸರ್ಪ ಡೇಂಜರ್. ಯಾರು ಜನಕ್ಕಾದ್ರೂ ಅಷ್ಟೇ, ಇನ್ನೊಬ್ರಿಗಾದ್ರೂ ಅಷ್ಟೇ ಸರ್ಪ ಸರ್ಪ. ಅದರಿಂದ ಇಲ್ಲಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಸರ್ಪ ವಿಷಯ ಅದು ಇವತ್ತಿನ ರಾಜಕಾರಣದಲ್ಲಿ ಅದರ ಅವಶ್ಯಕತೆ ಇರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ. ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳಿವೆ. ಈಗಾಗಲೇ ಹಲವಾರು ಕಡೆ ಅಕಾಲಿಕ ಮಳೆನಲ್ಲಿ ರೈತರು ಬೆಳೆದಂತ ಬೆಳೆ ನಾಶ ಆಗಿದೆ. ಅದರ ಬಗ್ಗೆ ಚರ್ಚೆಗಳಾಗಬೇಕು. ನಮ್ಮ ನೀರಾವರಿ ಸೌಲಭ್ಯಗಳು ಏನಾಗಿದೆ ನಮ್ಮ ರಾಜ್ಯಕ್ಕೆ 75 ವರ್ಷದಲ್ಲಿ ನಮ್ಮ ರಾಜ್ಯದ ನೀರನ್ನ ನಾವು ಬಳಕೆ ಮಾಡಿಕೊಳ್ಳೋದ್ರಲ್ಲಿ ರಾಷ್ಟ್ರೀಯ ಪಕ್ಷಗಳು ನಮ್ಮನ್ನು ಯಾವ ರೀತಿ ಗೌರವಿಸಿದ್ದಾರೆ, ಹೀಗೆ ಹಲವಾರು ವಿಷಯಗಳಿದೆ. ಅದರ ಬಗ್ಗೆ ಚರ್ಚೆ ಮಾಡಿದೆ. ಯಾವುದೋ ವಿಷಯನೇ ವಿಶ್ವಸರ್ಪದ ಬಗ್ಗೆ ಚರ್ಚೆ ಮಾಡೋದ್ರಿಂದ ಜನರ ಬದುಕನ್ನು ಸರಿಪಡಿಸ್ಕೊಡ್ತಾರೆ ಇವರು. ಆಮೇಲೆ ಅದೆಂತೂ ಪರಿವಾರ ಅಪರಿವಾರ ಅಂತೆ, ಎಟಿಎಂ ಅಂತೆ, ಯಾವ ಎಟಿಎಂ ಯಾವ ಡಬಲ್ ನೂಟಿ ಹೊಡ್ಕೊಂಡು ಕೂತವ್ರೆ, ನೂಟಿ ಹೊಡ್ಕೊಂಡು ಕೂತಿರೋ ಬಿಜೆಪಿ ಅವರು. ಇವರು ಕರಪ್ಷನ್ ಬಗ್ಗೆ ಚರ್ಚೆ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಬಂದು ಅವ್ರ ಭಾಷಣ ಮಾಡೋದು ಎಲ್ಲ ಸಂತೆ ಭಾಷಣ, ಯಾವುದು ಇಂಪ್ರೂವ್ಮೆಂಟ್ ಮಾಡತಕ್ಕಂಥದ್ದು ಏನೂ ಆಗಿಲ್ಲ. ಬರೀ ಬುರುಡ ಭಾಷಣ ಮಾಡಿ ಹೋಗ್ತಾರೆ. ಇಡೀ ರಾಜ್ಯದಲ್ಲೇ ಸರ್ಕಾರದಿಂದ ಮಾತ್ರ ಅಭಿವೃದ್ಧಿ ಅಂತ ಹೇಳ್ತಾರೆ. ಡಬಲ್ ಇಂಜಿನ್ ಸರ್ಕಾರವೇ ನೂಟಿ ಹೊಡೆಯೋದು, ನೂಟಿ ಹೊಡೆದಿರೋದೇ ಡಬಲ್ ಇಂಜಿನ್. ಅಭಿವೃದ್ಧಿ ಅಂದ್ರೆ ಅವ್ರ ತಲೆ ಒಳಗೆ ದೋಷ ನರೇಂದ್ರ ಮೋದಿ ಅವರು ಬಿಜೆಪಿ ಅವರಿಗೆ ಯಾರು ಹೆಚ್ಚಿಗೆ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಾರಲ್ಲ ಅದು ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಲೂಟಿ ಹೊಡೆಯಕ್ಕೆ ಸಾಧ್ಯ ಅನ್ನೋದು. ಸರ್, ನಿನ್ನ ಜೆಡಿಎಸ್ ಗೆ ಮೋದಿ ಅವರು ಬಿ ಟೀಮ್ ಅಂತ ಕರೀತಾರೆ. ಮತ್ತೆ ಕಾಂಗ್ರೆಸ್ ಮೋದಿ ಅವರು ಬಿ ಟೀಮು ಅಂತಾರೆ, ಸಿದ್ದರಾಮಯ್ಯ ಬಿ ಟೀಮು ಅಂತಾರೆ. ನಾ ಯಾವ ಟೀಮು ಅಂತ ಹೇಳಿ ನಾನು ಪ್ರತಿನಿತ್ಯ ಹೇಳ್ತೇನೆ, ನಾನು ನಾಡಿನ ಜನತೆ ಬಿ ಟೀಮ್, ಕನ್ನಡಿಗರು ಬಿ ಟೀಮ್. ನಾನು ಹೇಳೋದು ಅವ್ರ ತಲೆ ಒಳಗೆ ಏನ ಹೇಳಿದ್ರು ನಾನು ಹಿಡ್ಕೊಳಕ್ ಆಯ್ತದ. ಯಾವ ರೀತಿ ಪ್ಲಾನ್ ಇದೆ ಸರ್? ಯಾರು ಸಿದ್ದರಾಮಯ್ಯ ಅಂದ್ರೆ ಈಗಾಗಲೇ ಏನು ಯಡಿಯೂರಪ್ಪನವ್ರು ಹೇಳಿದ್ದಾರೆ, ವರ್ಣದಲ್ಲಿ ನಾನು ಸಿದ್ದರಾಮಯ್ಯ ಸೋಲ್ಸಿರ್ತೀನಿ ಅಂತ ಹೇಳಿ. ನಾನು ಚುನಾವಣೆ ನಡೆಸ್ತಾ ಇರೋದು ನಮ್ಮ ಅಭ್ಯರ್ಥಿಗಳು ಗೆಲ್ಲಿಸ್ಲಿಕ್ಕೆ, ಇನ್ನೊಬ್ಬರು ಸೋಲಿಸಬೇಕು ಅಂತ. ನಮ್ಮ ಅಭ್ಯರ್ಥಿ ಗೆಲ್ಲಿಸಿ ನಾನು ಚುನಾವಣೆ ನಡೆಸ್ತೇನೆ. ರಾಜ್ಯದಲ್ಲಿ ಇಷ್ಟೊಂದು ಮಟ್ಟಿಗೆ ಠಿಕಾಣಿ ಹುಡ್ಕೊಂಡು ಕುಂತಿದ್ದಾರೆ, ಮೋದಿ ಆಗಿರ್ಬೋದು, ಶಾ ಆಗಿರ್ಬೋದು, ಯೋಗಿ ಅವರು. ಇನ್ನೊಂದು ವಾರ ಇರ್ತಾರೆ, ಆಮೇಲೆ ಕರ್ನಾಟಕ ಏನಾಗಿದೆ ಅಂತ ಕೇಳಕ್ ಬರ್ತಾರ? ಅಲ್ಲ, ಸೋಲಿನ ಭೀತಿ. 9ನೇ ತಾರೀಕು ಆದ್ಮೇಲೆ ನರೇಂದ್ರ ಮೋದಿ ಕರ್ನಾಟಕ ಟಾಟಾ ಮಾಡಿ ಹೋದ್ರೆ ಮತ್ತೆ ಈ ಕಡೆ ಬರೋದೇ ಪಾರ್ಲಿಮೆಂಟ್ ಚುನಾವಣೆ. ಸರ್, ಈಗ ಇವರಿಗೆ ಏನ್ ಮತ್ತೇನು ಬರಲ್ಲ ಸರ್? ನೀವು ಸಿಎಂ ವಿಷಯದಾಗ ಬಿಜೆಪಿಯಲ್ಲಿ ಇರತಕ್ಕಂತ ಮಾತಿತ್ತಲ್ಲ, ಬಾ ಸಂಚಲನ ಮೂಡಿಸಿತ್ತು. ಬ್ರಾಹ್ಮಣ ಸಿಎಂ ಆದ ನಂತರ ನೀವು ಸೈಲೆಂಟ್ ಆದ್ರೆ ಬೀದಿ ಶುರುವಾತ ಈಗ ಬಿಜೆಪಿ ಒಳಗೆ. ನಾನು ಮೊದಲೇ ಊಹೆ ಮಾಡಿ ಲಿಂಗೇತ್ರ ನಟ್ಟೆ ಸಿಎಂ ಮಾಡಲ್ಲ ಅಂತ ಸರ್ ಬಿಜೆಪಿಲಿ? ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯ.